ಹಾಯ್ ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನುತ ಕನ್ನಡ ವ್ಲಾಗ್ಸ್. ಇದ್ದೀರ ಎಲ್ಲರೂ ನಮಸ್ತೆ. ಸೊ ಇವತ್ತು ಬೆಳಗ್ಗೆ ನಾನು ಬಟ್ಟೆನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಈಗಿನ್ನೂ ಇದು ಸದ್ಯ ಒನ್ ಟ್ರಿಪ್ ಅಷ್ಟೇ, ಇನ್ನೂ ಒನ್ ಟ್ರಿಪ್ ವಾಷಿಂಗ್ ಮಿಷಿನಲ್ಲಿ ಹಾಕಿದ್ದೀನಿ. ಆ್ಯಂಡ್ ಹೊರಗಡೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿದೆ, ಎಲ್ಲ ಒಂಥರ ಧೂಳು ಧೂಳು ಆಗಿಬಿಟ್ಟಿತ್ತು. ಅಲ್ಲಿ ಪಕ್ಕದಲ್ಲೇ ಮನೆ ಕಟ್ತಾ ಇದ್ದಾರಲ್ಲ, ಅದರಿಂದ ಎಷ್ಟು ತೊಳೆದ್ರೂ ಅದು ಒಂಥರ ಗಲೀಜು ಥರನೇ ಕಾಣಿಸ್ತಾ ಇತ್ತು. ಮತ್ತು ನಮ್ಮ ಮನೆ ಮುಂದೆಯಿಂದನೇ ಎಲ್ಲರೂ ಓಡಾಡ್ತಾರಲ್ವ, ಸೊ ಅದೊಂಥರ ಗಲೀಜು ಅನಿಸ್ತಾನೇ ಇರುತ್ತೆ ನನಗೆ. ಅದಕ್ಕೋಸ್ಕರ ಪೂರ್ತಿ ಇವತ್ತೆಲ್ಲ ನೀರು ಹಾಕ್ಬಿಟ್ಟು ಕ್ಲೀನಾಗೆಲ್ಲ ತೊಳೆದೆ. ಎಲ್ಲರೂ ಆಫೀಸ್ಗೆ ಸ್ಕೂಲ್ಗೆ ಹೋಗಿದ್ದಾದಮೇಲೆ ಯಾರೂ ಇರಲ್ವಲ್ಲ, ಒಂದು 10:30 ಗಂಟೆಯಲ್ಲಿ ಆವಾಗ ಚೆನ್ನಾಗಿ ಬಿಸಿಲು ಸಹ ಬರುತ್ತೆ. ಅದಕ್ಕೋಸ್ಕರ ಅದನ್ನೆಲ್ಲ ನೀಟಾಗಿ ಕ್ಲೀನಾಗಿ ತೊಳೆದ್ಬಿಟ್ಟು ಎಲ್ಲ ನೀಟಾಗಿ ಮಾಡಿ ಇಟ್ಟಿದ್ದೀನಿ. ನೋಡ್ಬೇಕು ಸಂಜೆ ಅಷ್ಟೊತ್ತಿಗೆ ಮತ್ತೆ ಅದು ಹಾಗೆ ಆಗೋಗುತ್ತೆ ಗಲೀಜಾಗಿ ಬೆಳಗ್ಗೆ ಅಷ್ಟೊತ್ತಿಗೆ, ಯಾಕಂದರೆ ಓಡಾಡ್ತಾ ಇರ್ತಾರಲ್ಲ ಅದಕ್ಕೆ. ಸೊ ಅದೆಲ್ಲ ತೊಳೆದ್ಬಿಟ್ಟು ಒಂದು ಟ್ರಿಪ್ ಬಟ್ಟೆನೂ ಆರು ಹಾಕಿದ್ದಾಯಿತು. ಈಗ ಸೆಕೆಂಡ್ ಟ್ರಿಪ್ ಇಲ್ಲಿ ಬಟ್ಟೆ ಹಾಕಿದ್ದೀನಿ. ಇನ್ನೂ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಂಡಿಲ್ಲ. ಹಸ್ಬೆಂಡ್ ಮಾರ್ನಿಂಗ್ ಆಗಲೇ ಆಫೀಸ್ಗೆ ಹೋಗಿದ್ದಾರೆ, ಅವ್ರಿಗೆ ಉಪ್ಪಿಟ್ಟು ಅಷ್ಟೇ ಮಾಡಿಕೊಟ್ಟೆ ಇವತ್ತು. ಬೆಳಗ್ಗೆ ಹೇಳೋಕ್ಕಾಗಲಿಲ್ಲ ನನಗೆ, ಅದನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ಬೆಳಗ್ಗೆ ಹೇಳೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನಿಧಾನಕ್ಕೆ ಹೇಳಿಬಿಟ್ಟು ನಿಧಾನಕ್ಕೆ ಮಾಡಿಕೊಡ್ತಾ ಇರ್ತೀನಿ. ಆದರೆ ಬ್ರೇಕ್ಫಾಸ್ಟು ಮತ್ತು ಲಂಚ್ ಬಾಕ್ಸ್ ಎರಡು ಮಾಡ್ತೀನಿ, ಆಗಿಲ್ಲ ಅಂದರೆ ಬ್ರೇಕ್ಫಾಸ್ಟ್ ಅಷ್ಟೇ ಮಾಡಿಕೊಟ್ಬಿಡ್ತೀನಿ, ತಿನ್ಕೊಂಡು ಹೋಗ್ತಾರೆ. ಅದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನಾನು ನನಗೆ ಬ್ರೇಕ್ಫಾಸ್ಟ್ ಏನಾದ್ರು ಬೇಕಿದ್ರೆ ಮಾಡ್ಕೊಳ್ತೀನಿ. ಮಾರ್ನಿಂಗ್ ಮಾಡಿರೋದನ್ನೇ ಇದ್ದರೆ ಹಸ್ಬೆಂಡಿಗೆ ಮಾಡಿರೋದೇ ಇತ್ತಂದರೆ ನಾಷ್ಟ ಅದನ್ನೇ ತಿನ್ಕೊಳ್ತೀನಿ ಅಷ್ಟೇ. ಇವತ್ತು ಅವ್ರಿಗೆ ಶಾವಿಗೆ ಉಪ್ಪಿಟ್ಟು ಮಾಡಿಕೊಟ್ಟಿದ್ದೆ, ಸೊ ಅವ್ರು ತಿನ್ಕೊಂಡು ಹೋದರು. ನಾನೀಗ ರವೆ ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಾಮೆಂಟ್ಸ್ ಮಾಡಿ. ಹಾಗೆ ಹಳೆಯ ವ್ಲಾಗ್ಸ್ನೂ ಸಹ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ಮಾರ್ನಿಂಗ್ ಟೈಮಲ್ಲಿ ನನಗೆ ಸ್ವಲ್ಪ ಸುಸ್ತಾಗಲ್ಲ, ಹೇಳೋಕ್ಕೆ ಒಂಥರ ಏನಂತಾರೆ ಮಾರ್ನಿಂಗ್ ಸಿಕ್ನೆಸ್, ಸ್ವಲ್ಪ ಹೇಳೋಕ್ಕೆ ನನಗೆ ಇಷ್ಟ ಆಗಲ್ಲ, ಇನ್ನೂ ಮಲ್ಕೊಂಡೇ ಇರಬೇಕು ಅಂತ ಅನ್ನಿಸ್ತಾ ಇರ್ತದೆ. ಸೊ ಮಲ್ಕೊಂಡೇ ಇರ್ತೀನಿ, 7 ಗಂಟೆ ತನಕ ಮಲ್ಕೊಂಡಿರ್ತೀನಿ. ಆಮೇಲೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಡ್ತೀನಿ. ಅವ್ರು 8:00ಗೆಲ್ಲ ಹೋಗಿಬಿಡ್ತಾರೆ ಆಫೀಸ್ಗೆ. ಸೊ ಇಲ್ಲಿ ಬಂದುಬಿಟ್ಟು ನಾನೀಗ ದೋಸೆಗೆ ನೆನೆ ಹಾಕ್ತಾ ಇದ್ದೀನಿ ನಾಳೆಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು. ನಾನಿಲ್ಲಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ, ರೇಷನ್ ಅಕ್ಕಿ ಬಂದುಬಿಟ್ಟು 3 ಕಪ್ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಆ್ಯಂಡ್ 1 ಕಪ್ಪಷ್ಟು ಉದ್ದಿನ ಬೇಳೆನ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ. ಚೆನ್ನಾಗಿ ಬರ್ತವೆ ದೋಸೆ. ನಾನು ಇದೇ ಹಿಟ್ಟನ್ನ ದೋಸೆಗೆ ಮತ್ತು ಪಡ್ಡಿಗೆ ಇಡ್ಲಿಗೆ ಮೂರಕ್ಕೂ ಯೂಸ್ ಮಾಡ್ತೀನಿ ನಾನು ಈ ಹಿಟ್ಟನ್ನು. ಇಲ್ಲಿ ನೋಡ್ಬೋದು ನೀವು, 1 ಕಪ್ಪಷ್ಟು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ಅದಾದಮೇಲೆ ನಾನೀಗ 1/2 ಕಪ್ಪಷ್ಟು ಸಾಬುದಾನ ತೊಗೊಳ್ತಾ ಇದ್ದೀನಿ. 1 ಕಪ್ಪಲ್ಲಿನೇ ಎಲ್ಲ ಅರ್ಧ ತೊಗೊತಾ ಇದ್ದೀನಿ ನಾನು. ನನ್ನ ಒಂದು ಮೆಷರ್ಮೆಂಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನಾನು ಹೇಗೆ ದೋಸೆ ಹಿಟ್ಟನ್ನು ಮಾಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು. ಸೊ ಈಗ ನಾನು 1/2 ಕಪ್ಪಷ್ಟು ಅವಲಕ್ಕಿ, ಹಾಗೆ ಒಂದು ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಹಾಗೆ ಸ್ವಲ್ಪ ಮೆಂತ್ಯ ಕಾಳನ್ನು ಹಾಕ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ನಾನು ವಾಶ್ ಮಾಡಿ ಫುಲ್ ಇಡೀ ದಿವಸ ಎಲ್ಲ ನೆನಿಲಿಕ್ಕೆ ಬಿಡ್ತೀನಿ. ಸಂಜೆ ಇಲ್ಲ ನೈಟ್ ತನಕ ನೆನಿಲಿಕ್ಕೆ ಬಿಡ್ತೀನಿ. ನೈಟ್ ಮಿಕ್ಸಿ ಮಾಡ್ಕೊಳ್ತೀನಿ ನಾನು ದೋಸೆ ಹಿಟ್ಟನ್ನು. ಒಂದ್ಸರಿ ಹಿಟ್ಟು ಮಾಡಿಟ್ಕೊಂಬಿಟ್ರೆ ನನಗೆ 3-4 ದಿವಸದ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಅಂದರೆ ಒಂದು ದಿವಸ ದೋಸೆ, ಒಂದು ದಿವಸ ಪಡ್ಡು, ಒಂದು ದಿವಸ ಇಡ್ಲಿ ಮಾಡೋಷ್ಟರಲ್ಲಿನೇ ಇನ್ನೊಂದು ಸ್ವಲ್ಪ ಹಿಟ್ಟು ಉಳಿದಿರುತ್ತೆ, ಆ ಹಿಟ್ಟಿಗೆ ಸ್ವಲ್ಪ ಈರುಳ್ಳಿ ಅದೆಲ್ಲ ಹಾಕ್ಬಿಟ್ಟು ಊತಪ್ಪ ಥರ ಮಾಡ್ಕೊಳ್ತೀನಿ. ಸೊ 4 ದಿವಸ ಈ ಹಿಟ್ಟಿಂದು ದೋಸೆ ಹಿಟ್ಟಿಂದು ಬ್ರೇಕ್ಫಾಸ್ಟ್ ನಡೆದೋಗುತ್ತೆ. ಇನ್ನು ಮಿಕ್ಕಿದ ದಿವಸ ಎಲ್ಲ ಅವಲಕ್ಕಿ ಇಲ್ಲ ಅಥವಾ ಒಗ್ಗರಣೆ ಉಪ್ಪಿಟ್ಟು ಶಾವಿಗೆ ಉಪ್ಪಿಟ್ಟು ಈ ಥರದ್ದು ಆಗೋಗುತ್ತೆ. ಒಂದು ವಾರಕ್ಕಾಗೋಷ್ಟು ಅಂದರೆ ಒಂದು ವಾರಕ್ಕಾಗೋ ಥರ ಪ್ಲ್ಯಾನಿಂಗ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ರೆಡಿ ಮಾಡಿಟ್ಕೊಂಡಿರ್ತೀನಿ. ಯಾಕಂದರೆ ಹಸ್ಬೆಂಡ್ ಬೆಳಗ್ಗೆ 8:00ಗೆ ಹೋಗ್ಬಿಡ್ತಾರೆ, ನಂಗೆ ಬೇಗ ಬೇಗ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟ ಆಗುತ್ತೆ. ಹಿಟ್ಟಾದರೆ ರುಬ್ಬಿಟ್ಟು ಫ್ರಿಡ್ಜಲ್ಲಿ ಇಟ್ಬಿಟ್ರೆ ನನಗೆ ಯಾವಾಗ ಬೇಕಾವಾಗ ನಾನು ಮಾಡ್ಕೋಬೋದಲ್ಲ. ಸೊ ಅದರಿಂದ ಸೊ ನೀವಿಲ್ಲಿ ನೋಡ್ಬೋದು ನಾನೆಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ನೆನಿಲಿಕ್ಕೆ ಇಡ್ತಾ ಇದ್ದೀನಿ. ಉಪ್ಪಿಟ್ಟನೂ ಸಹ ಆಗಿದೆ. ಈಗ ನಾನು ಬ್ರೇಕ್ಫಾಸ್ಟ್ ಮಾಡೋದು ಅಷ್ಟೇ. ಸ್ವಲ್ಪ ಕೆಳಗಡೆ ಇಡೋಣ ಅಂತ ಕೂತ್ಕೊಂಡಿದ್ದೀನಿ. ಇಲ್ಲಿ ಏನಂದರೆ ಸಾಮಾನು ಇಡೋದೆಲ್ಲ ಇಲ್ಲ, ಮೇಲೆ ಇಲ್ಲ, ಕೆಳಗಡೆ ಇದೆ. ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನನಗೆ, ಕೆಳಗೆ ಬಗ್ಬಿಟ್ಟು ಏನಾದರೂ ಸಾಮಾನು ತೊಗೋಬೇಕಂದ್ರೆ ಕೆಳಗೆ ಬಗ್ಬೇಕು ನಾನು. ಪಾತ್ರೆ ಸಾಮಾನೆಲ್ಲ ಕೆಳಗಿಟ್ಟಿದ್ದೀನಿ ಇಲ್ಲಿ.
ಏನಾರಾಗಲಿ ಪ್ಯಾನು ಜಾರು ಈ ಥರದ್ದೆಲ್ಲ ಕೆಳಗಿಟ್ಟಿದ್ದೀನಿ. ಅಕ್ಕಿ ಡಬ್ಬಿ ಅಕ್ಕಿ ಸಾನು ಸಹ ಕೆಳಗೆ ಇಟ್ಕೊಂಡಿದ್ದೀನಿ, ಮೇಲೆ ಸ್ಪೇಸೇ ಇಲ್ಲ, ಎಲ್ಲ ಒಂದೇ ಇದೊಂದೇ ಇರೋದು ನನಗೆ ಪಾತ್ರೆ ಎಲ್ಲ ಇಟ್ಕೊಳ್ಳೋಕ್ಕೆ. ನನಗೆ ಏನಾರು ಬೇಕಂದರೆ ಬೊಗಲೇಬೇಕು, ಸ್ವಲ್ಪ ಬೊಗ್ಗಕ್ಕೆ ಎದ್ದೇಳೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ನನಗೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಕುತ್ಕೊಂಡ್ಬಿಡ್ತೀನಿ ಕೆಳಗೆ, ಕುತ್ಕೊಂಡು ಎಲ್ಲ ಜೋಡಿಸ್ಕೊಳ್ತೀನಿ. ಆದಷ್ಟು ನನಗೆ ಏನಾದ್ರು ಯಾವ್ಯಾವ ಪಾತ್ರೆ ಅವಶ್ಯಕತೆ ಇರುತ್ತೋ ಅವನ್ನಷ್ಟೇ ನಾನು ಮೇಲೆ ಇಟ್ಕೊಂಡಿರ್ತೀನಿ ಗ್ಯಾಸ್ ಹತ್ರ. ಆದ್ರೂ ಏನಾದರೂ ಒಂದು ಅವಶ್ಯಕತೆ ಬಿದ್ದೇ ಬೀಳುತ್ತೆ ಕೆಳಗಡೆ, ಕೆಳಗೆ ಬೊಗಲೇಬೇಕಾಗುತ್ತೆ ನಾನು. ಸೊ ಅದರಿಂದ ಸ್ವಲ್ಪ ಕೆಳಗೆ ಕುತ್ಕೊಂಡು ಎಲ್ಲ ನೀಟಾಗಿ ಜೋಡಿಸ್ಕೊಂಡೆ. ಒಂಚೂರು ಪೇನ್ ಆಗುತ್ತೆ ಹೊಟ್ಟೆ ಕೆಳಗಡೆ ಕುತ್ಕೊಳ್ಳೋದು ಎದ್ದೊಳೋದು ಮಾಡಿದರೆ, ಮತ್ತು ಜಾಸ್ತಿ ಹೊತ್ತು ನಿಂತ್ಕೊಂಡ್ರೂ ಸ್ವಲ್ಪ ಪೇನ್ ಆಗ್ತಾಯಿದೆ. ಈಗೀಗ ರೀಸೆಂಟಾಗಿ ಸ್ಟಾರ್ಟ್ ಆಗಿದೆ, 5th ಮಂತಲ್ಲಿ ಎಂಡಿಂಗ್ ಇದು 5th ಮಂತ್. ಸೊ ಈಗ ಸ್ವಲ್ಪ ಪೇನ್ ಆಗ್ತಾ ಇದೆ ನನಗೆ, ಅದು ಫೀಲ್ ಆಗ್ತಾಯಿದೆ. ಕುತ್ಕೊಂಡು ಎದ್ದಾಗೆಲ್ಲ ಸ್ವಲ್ಪ ಹಿಡ್ಕೊಂಡಂಗೆ ನೋವು ಆಗ್ತಾ ಇದೆ. ಸ್ವಲ್ಪ ಒಂದೊಂದು ಸರಿ ಭಯ ಆಗುತ್ತೆ ನನಗೆ, ಯಾಕಂದರೆ ಟ್ವೀನ್ಸ್ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಭಯ ಆಗ್ತಾ ಇರುತ್ತೆ. ಮತ್ತೇನು ಮಾಡೋಕ್ಕಾಗಲ್ಲ, ಒಬ್ಬಳೇ ಇರೋದು ಮನೆಯಲ್ಲಿ, ನಾನೇ ಮಾಡ್ಕೋಬೇಕು ಎಷ್ಟೊತ್ತಿದ್ರೂ. ಏನು ಮಾಡಬಾರ್ದು ಕೆಲಸ ಅಂತ ಅಂದ್ಕೊಂಡಿರ್ತೀನಿ, ಆದ್ರೂ ಏನಾದ್ರು ನಂಗೆ ಒಟ್ಟೆಸ್ತ್ರೆ ನಾನು ಹೋಗ್ಬಿಟ್ಟು ಮಾಡ್ಕೊಳ್ಳೇಬೇಕು, ಊಟಕ್ಕೆ ಏನಾದ್ರು ತಿನ್ನಕ್ಕೆ ಏನಾದ್ರು ಮಾಡ್ಕೊಳ್ಳೇಬೇಕಲ್ಲ. ಸೊ ಅದರಿಂದ ಹೋಗಿ ನಿಂತ್ಕೊಂಡು ಮಾಡ್ಕೊಳ್ತೀನಿ. ಒಂದು ಸ್ವಲ್ಪ ಪೇನ್ ಆದರೂ ಕುತ್ಕೊಂಡ್ಬಿಡ್ತೀನಿ ಒಂದು 10 ನಿಮಿಷ 15 ನಿಮಿಷ, ಮತ್ತೆ ಆಮೇಲೆ ಹೋಗ್ಬಿಟ್ಟು ಟಿಫೆನ್ ಇಲ್ಲ ಊಟ ಮಾಡಿಕೊಂಡು ತಿಂತೀನಿ. ಸೊ ಬ್ರೇಕ್ಫಾಸ್ಟ್ ರೆಡಿ ಆಯಿತು, ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ನನಗೆ ಉಪ್ಪಿನಕಾಯಿ ಅಂದರೆ ನನಗೆ ತುಂಬಾ ಇಷ್ಟ. ಮಾವಿನಕಾಯಿದು ಉಪ್ಪಿನಕಾಯಿ ಇರುತ್ತಲ್ಲ, ಅದು ನನಗೆ ತುಂಬ ಇಷ್ಟ. ಒಂದೊಂದು ಫುಲ್ ಬಾಟ್ಲಿ ನಾನೇ ಖಾಲಿ ಮಾಡಿಬಿಡ್ತೀನಿ, ಒಬ್ಬಳೇ. ಹಸ್ಬೆಂಡ್ ತಿನ್ನೋದೇ ಇಲ್ಲ ಉಪ್ಪಿನಕಾಯಿ, ನಾನು ಒಬ್ಬಳೇ ತಿನ್ನೋದು. ಅದು ಖಾಲಿ ಆಗೋಗ್ಬಿಟ್ಟಿದೆ. ಉಪ್ಪಿನ ಜೊತೆ ಚಿತ್ರಾನ್ನ, ಪ್ರತಿಯೊಂದು ಊಟದ ಐಟಮ್, ಅನ್ನ ಸಾರು ಜೊತೆ, ಎಲ್ಲದ್ರ ಜೊತೆನೂ ನನಗೆ ಉಪ್ಪಿನಕಾಯಿ ಇರಲೇಬೇಕು. ಖಾಲಿ ಆಗಿಬಿಟ್ಟಿದೆ, ಅದು ಬರೀ ಉಪ್ಪಿಟ್ಟು ತಿನ್ನೋಕ್ಕೆ ಆಗ್ತಿಲ್ಲ ನನಗೆ, ಹೋಗ್ತಾನೇ ಇಲ್ಲ. ಬೇಜಾರು ಮಾಡಿಕೊಂಡು ಹೋಗ್ಬಿಟ್ಟು ಮತ್ತು ಶೇಂಗಾ ಪುಡಿ ಹಾಕ್ಕೊಂಡು ಹೆಂಗೋ ಒಂದು ಬ್ರೇಕ್ಫಾಸ್ಟ್ ಮಾಡಲೇಬೇಕು. ಪ್ರೆಗ್ನೆನ್ಸಿ ಟೈಮಲ್ಲಿ ಟ್ಯಾಬ್ಲೆಟ್ಸ್ ಬೇರೆ ಹಾಕ್ಕೋಬೇಕಲ್ಲ. ಸುಮ್ಮನೆ ಹಂಗೆ ನುಂಗ್ಕೊಂಡೆ. ಬ್ರೇಕ್ಫಾಸ್ಟ್ ಮಾಡಿದ್ದಾದಮೇಲೆ ಇಲ್ಲಿ ನಾನು ಬೆಡ್ಶೀಟ್ಸ್ ಹಾಕ್ತಾ ಇದ್ದೀನಿ, ಹೊಸ ಬೆಡ್ಶೀಟ್ಸ್ನ ತೊಗೊಂಡಿದ್ನಲ್ಲ. ಸೊ ಆ ಬೆಡ್ಶೀಟ್ನ ಒಂದು ಸರಿ ವಾಶ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬೆಡ್ಶೀಟ್ಸ್ನ ಹಾಕ್ತಾ ಇದ್ದೀನಿ. ಈ ಬೆಡ್ಶೀಟ್ಸ್ ಎಲ್ಲ ನಾನು ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೀನಿ ನಾನು ನಿಮಗೆ. ಒಂದು ಬೆಡ್ಶೀಟ್ ಬಂದುಬಿಟ್ಟು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದೆ, ಇನ್ನೊಂದು ಬಂದುಬಿಟ್ಟು ಡಿಮಾರ್ಟಲ್ಲಿ ತೊಗೊಂಡಿದ್ದೆ. ಸೊ ಇವೆರಡು ಬೆಡ್ಶೀಟ್ನ ಹೊಗಿಲಿಕ್ಕೆ ಹಾಕ್ತಾ ಇದ್ದೀನಿ. ಇನ್ನೂ ಎರಡು ಬೆಡ್ಶೀಟ್ ಇದೆ, ಇಷ್ಟರಲ್ಲೇ ನನಗೆ ಸಾಕಾಗೋಯಿತು. ಏನಂತಾರೆ, ಇನ್ನೂ ಕಸ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡೋದೆಲ್ಲ ಇತ್ತಲ್ಲ, ಸೊ ಅದರಿಂದ ಸಾಕಾಗೋಯಿತು ನನಗೆ. ಇನ್ನೆರಡು ಬೆಡ್ಶೀಟ್ ನಾಳೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ಅಷ್ಟಕ್ಕೂ ಹೊರಗಡೆ ಬೆಡ್ಶೀಟ್ಸ್ ಹಾಕೋಕ್ಕೆ ಅಷ್ಟು ಜಾಗ ಇರಲಿಲ್ಲ. ಸೊ ಅದರಿಂದ ಇನ್ನೂ ಎರಡು ಬೆಡ್ಶೀಟ್ಸ್ ಹಾಕಿ ಉಳ್ಕೊಂಡು ಇವೆರಡು ಅಷ್ಟೇ ಮಾತ್ರ ಹಾಕಿದ್ದು ನಾನು. ಸೊ ಚಾ ಮಾಡಿಕೊಂಡು ಕುಡ್ದಿದ್ದಾದಮೇಲೆ ಇದು ಸೆಕೆಂಡ್ ಟ್ರಿಪ್ ಬಟ್ಟೆ, ಹಸ್ಬೆಂಡ್ ಬಟ್ಟೆ ಎಲ್ಲ ನಾನು ನನ್ನ ಬಟ್ಟೆ ಎಲ್ಲ ಒಂದು ಸರಿ ಹಾಕ್ತೀನಿ, ಹಸ್ಬೆಂಡ್ ಬಟ್ಟೆ ಎಲ್ಲ ಒಂದು ಸರಿ ಹಾಕ್ತೀನಿ, ಮತ್ತು ಈ ಟವಲು ಮತ್ತು ಬೆಡ್ಶೀಟ್ಸ್ ಈ ಥರದ್ದೆಲ್ಲ ಇರುತ್ತಲ್ಲ ಅವೆಲ್ಲ ಒಂದು ಸರಿ ಹಾಕ್ತೀನಿ. ಬೆಡ್ಶೀಟ್ಸ್ ಏನು ಜಾಸ್ತಿ ಇರಲ್ಲ, ಒಂದು ವಾರಕ್ಕೆ 2 ಸರಿ ಆ ಥರ ಇರ್ತವೆ, ಅಷ್ಟು ಬಿಟ್ಟರೆ ಇನ್ನೇನು ಜಾಸ್ತಿ ಇರಲ್ಲ, ಯಾವಾಗಾದ್ರೂ ಒಂದು ಸರಿ ಹಾಕ್ತಾ ಇರ್ತೀನಿ. ಸೊ ಆ ಬಟ್ಟೆನೂ ಸಹ ಒಣಗಾಕಿ ಬಂದಿದ್ದಾದಮೇಲೆ ಅಷ್ಟೊತ್ತಿಗೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡೆ. ರೆಸ್ಟ್ ತೊಗೊಂಡು ಇದಾದಮೇಲೆ ಬೆಡ್ಶೀಟ್ನೂ ಸಹ ಒಗೆದಿದ್ದಾಯಿತು, ಅದನ್ನು ಸಹ ಡ್ರೈ ಆಗಿದೆ. ಸೊ ಬೆಡ್ಶೀಟ್ನೂ ಸಹ ಹೊರಗಡೆ ಒಣಗಾಕ್ತಾ ಇದ್ದೀನಿ. ಇಲ್ಲಿ ಬೆಡ್ಶೀಟು ಹಾಕ್ಲಿಕ್ಕೆ ಸ್ಪೇಸ್ ಇದ್ದಿಲ್ಲ, ಕೆಳಗೆ ಮೆಟ್ಲು ಇಳ್ಕೊಂಡು ಕೆಳಗೆ ಹೋಗಿ ಬೆಡ್ಶೀಟ್ನ ಹಾಕಿ ಬಂದೆ ಕೆಳಗಡೆ ಹೋಗ್ಬಿಟ್ಟು, ಅಲ್ಲೇ ಇರೋದು ಸ್ಪೇಸ್ ಸ್ವಲ್ಪ. ಸೊ ಇಷ್ಟೆಲ್ಲ ಕೆಲಸ ಮುಗಿಸ್ಕೊಳ್ಳೋಷ್ಟರಲ್ಲಿ 11 ಗಂಟೆ ಆಗ್ತಾ ಬಂತು. ಅದಾದಮೇಲೆ ನಾನು ಸ್ನಾನ ಮಾಡಿ ಪೂಜೆ ಮಾಡಿ ಕಸ ಪಾತ್ರೆ ಎಲ್ಲ ತೊಳೆದು ಸ್ನಾನ ಮಾಡಿ ಪೂಜೆ ಮಾಡಿ ಮಧ್ಯಾಹ್ನದ ಅಡುಗೆನೂ ಸಹ ಮಾಡಿಕೊಂಡು ತಿಂದೆ. ಸ್ವಲ್ಪ ರೆಸ್ಟ್ ಮಾಡಿದೆ ನಾನು, ಫುಲ್ ಸಂಜೆ ತನಕ ಫುಲ್ ರೆಸ್ಟ್ ಮಾಡಿದೆ. ಅದಾದಮೇಲೆ ನಾನು ಮಧ್ಯದಲ್ಲಿ ವ್ಲಾಗ್ ಮಾಡಲಿಲ್ಲ. ಅದಾದಮೇಲೆ ಇದು ಬಂದುಬಿಟ್ಟು ನೈಟ್ 8:30-9 o'clock ನಾನು ಬೆಳಗ್ಗೆ ತೋರಿಸಿದ್ನಲ್ಲ ನಾನು ನಿಮಗೆ, ದೋಸೆ ಹಿಟ್ಟಿಗೆ ಅಕ್ಕಿ ಎಲ್ಲ ನೆನೆ ಹಾಕಿದ್ದು. ಸೊ ಈಗ ನಾನು ದೋಸೆ ಹಿಟ್ಟಿಗೆ ರುಬ್ಕೊಳ್ತಾ ಇದ್ದೀನಿ. ಸೊ ಒಂದ್ಸರಿ ನೆನೆ ಹಾಕಿರ್ತೀನಲ್ಲ ಆ ನೀರೆಲ್ಲ ತೆಗೆದ್ಬಿಟ್ಟು ಒಂದ್ಸರಿ ವಾಶ್ ಮಾಡಿಬಿಟ್ಟು ಮಿಕ್ಸಿ ಮಾಡ್ಕೊಳ್ತೀನಿ. ಇಲ್ಲಿ ಹಸ್ಬೆಂಡ್ ಹೆಲ್ಪ್ ಮಾಡ್ತಾ ಇದ್ದಾರೆ. ನಾನು ಒಬ್ಬಳೇ ತುಂಬ ಹೊತ್ತು ನಿಂತ್ಕೊಂಡು ನಂಗೆ ಮಿಕ್ಸಿ ಹಾಕ್ಕೊಂಡ್ರೆ ಪೇನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಕಿಲ್ಲ. ಅದಕ್ಕೋಸ್ಕರ ಹಸ್ಬೆಂಡ್ ಬರೋ ತನಕ ವೇಟ್ ಮಾಡಿದೆ, ಅವ್ರು ಬಂದುಬಿಟ್ಟು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇಲ್ಲಿ ಫಸ್ಟ್ ನಾನು ಉದ್ದಿನ ಬೇಳೆನ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ.
ಉದ್ದಿನ ಬೇಳೆನ ಮಿಕ್ಸಿಗೆ ಹಾಕ್ಕೊಬೇಕಾದ್ರೆ ತುಂಬ ನೈಸಾಗಿ ಹಾಕ್ಕೋಬೇಕು, ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ಹಾಕ್ಕೋಬೇಕು. ನೈಸಾಗಿ ಹಾಕ್ಕೊಂಡಾಗೇ ಇಡ್ಲಿ ದೋಸೆ ಪಡ್ಡು ಇದೆಲ್ಲ ಮೆತ್ತ ಮೆತ್ತಗೆ ಚೆನ್ನಾಗಿ ಬರುತ್ತೆ. ಸೊ ಹಸ್ಬೆಂಡ್ ಹಾಕ್ಕೊಡ್ತಾ ಇದ್ದಾರೆ. ಇನ್ನೊಂದು ಸೈಡಲ್ಲಿ ನಾನಿಲ್ಲಿ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ, ಮುದ್ದೆ ಇಡ್ತಾ ಇದ್ದೀನಿ ನಾನು, ಮುದ್ದೆ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಎರಡು ಕೆಲಸನೂ ಆಗ್ತಾ ಇದ್ದಾವೆ. ಹಸ್ಬೆಂಡ್ ಬಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ಒಬ್ಬಳೇ ಮಾಡ್ಕೋಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ಕಡೆ ಮಿಕ್ಸಿಗೆ ಹಾಕ್ಕೊಳ್ಬೇಕು, ಮತ್ತು ಇನ್ನೊಂದು ಕಡೆ ನಾನು ಊಟಕ್ಕೂ ರೆಡಿ ಮಾಡ್ಕೋಬೇಕಲ್ಲ ಅದರಿಂದ. ಸೊ ಹಸ್ಬೆಂಡ್ ಪಾಪ ಆವಾಗೇ ಇನ್ನೂ ಆಫೀಸಿಂದ ಬಂದಿದ್ದರು, ಬಂದ ತಕ್ಷಣವೇ ಮಿಕ್ಸಿಗೆ ಹಾಕ್ಕೊಡ್ತಾ ಇದ್ದಾರೆ. ಸೊ ನಾನು ಇಲ್ಲಿ ಮುದ್ದೆ ಮಾಡೋದು ಮುಗೀತು ನಂದು. ಅವ್ರಿಗೆ ಹೇಳ್ತಾ ಇರಬೇಕು ಮಧ್ಯದಲ್ಲಿ ಮತ್ತೆ ಇಲ್ಲಾಂದರೆ ಹಿಟ್ಟಿಗೆ ಜಾಸ್ತಿ ನೀರು ಹಾಕ್ಬಿಡ್ತಾರೆ, ಅವ್ರಿಗೆ ಗೊತ್ತಾಗಲ್ಲ ಉದ್ದಿನ ಬೇಳೆಗೆ ಜಾಸ್ತಿ ನೀರು ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. ನೀರಾಗಿದ್ದರೆ ಉದ್ದಿನ ಬೇಳೆ ಉಬ್ಬಲ್ಲಲ್ಲ, ಅವ್ರಿಗೆ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಹಂಗೆ ಮಾಡಿಬಿಟ್ಟಿದ್ರು, ಅದಕ್ಕೆ ನಾನು ಪಕ್ಕದಲ್ಲಿ ಹೇಳ್ತಾ ಇರ್ತೀನಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಅಂತೇಳಿ. ಸೊ ಪಾಪ ಅದಕ್ಕೆ ಅಲ್ಲೇ ನಿಂತಿದ್ದೆ ನಾನು. ಹಾಕ್ಕೊಟ್ರು, ನಾನು ಹೇಳ್ದಾಗೇ ಹಾಕ್ಕೊಟ್ರು. ಸೊ ಉದ್ದಿನ ಬೇಳೆ ರೆಡಿಯಾಗಿದೆ, ರುಬ್ಬಿದ್ದು. ನಾನು ಉದ್ದಿನ ಬೇಳೆ ಹಿಟ್ಟನ್ನು ಅರ್ಧ ಹಿಟ್ಟು ತೆಗೆದಿಟ್ಕೊಂಡಿದ್ದೀನಿ, ಏನಾದರೂ ಬೋಂಡ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಆಂಧ್ರ ಸೈಡ್ ಬೂರ್ಲು ಅಂತ ಹೇಳ್ತಾರೆ. ಉದ್ದಿನ ಬೇಳೆ ಹಿಟ್ಟಿಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಅಲ್ಲ ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಂಚೂರು ಸೋಡಾ ಪುಡಿ, ಉಪ್ಪು ಹಾಕ್ಬಿಟ್ಟು ಎಣ್ಣೆಯಲ್ಲಿ ಕರೀತಾರೆ ಬೂರ್ಲು ಅಂತ ಹೇಳ್ತಾರೆ ಅದನ್ನು. ಅದು ತುಂಬ ಟೇಸ್ಟಿಯಾಗಿರುತ್ತೆ, ಕೆಂಪು ಖಾರದ ಚಟ್ನಿ ಜೊತೆ ತಿಂದರೆ ಸೂಪರಾಗಿರುತ್ತೆ. ಮಾಡೋಣ ಅಂತ ಹೇಳಿಬಿಟ್ಟು ನಾನು ಒಂದು ಸ್ವಲ್ಪ ಹಿಟ್ಟು ತಕ್ಕೊಂಡೆ, ಉದ್ದಿನ ಬೇಳೆ ಹಿಟ್ಟನ್ನು. ಸೊ ನೀವಿಲ್ಲಿ ನೋಡ್ಬೋದು, ಅಕ್ಕಿನೂ ಸಹ ರುಬ್ಬಿಟ್ಟು ಹಾಕಿದ್ದೀನಿ. ನನಗೆಲ್ಲ ಮುಗೀತು ರುಬ್ಬೋದು. ಫೈನಲಾಗಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇಡ್ತೀನಿ ನಾನು ಬೆಳಗ್ಗೆ ತನಕ. ಬೆಳಗ್ಗೆಗೆಲ್ಲ ಚೆನ್ನಾಗಿ ಉಬ್ಬುತ್ತೆ. ನಾಳಿನ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ ದೋಸೆ ಪಡ್ಡು ಎಲ್ಲ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು. ಬೆಳಗ್ಗೆಗೆಲ್ಲ ಚೆನ್ನಾಗಿ ಉಬ್ಬುತ್ತೆ, ನಾನು ನಿಮಗೆ ನಾಳಿನ ವ್ಲಾಗಲ್ಲಿ ತೋರಿಸ್ತೀನಿ ದೋಸೆ ಹಿಟ್ಟನ್ನು, ಹಾಗೆ ದೋಸೆ ಪಡ್ಡು ಎಲ್ಲ ಹೇಗೆ ಬಂದಿದೆ ಅಂತ ನಾನು ನಿಮಗೆ ನಾಳಿನ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಈಗ ದೋಸೆ ಹಿಟ್ಟು ರೆಡಿಯಾಗಿದೆ. ನಾನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮತ್ತು ಅದರ ಮೇಲೆ ನಾನೇನು ಉದ್ದಿನ ಬೇಳೆ ಹಿಟ್ಟನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಸಹ ಇಟ್ಬಿಟ್ಟು ಮೇಲೆ ಒಂದು ಕಲ್ಲು ಇಡ್ತೀನಿ. ಅದು ವಜ್ಜೆಗೆ ಚೆನ್ನಾಗಿ ಉಬ್ಬು ಬರುತ್ತೆ ಆ ಥರ ಇಟ್ಟರೆಗಿನ ವಜ್ಜೆ ಏನಾದರೂ ಇಟ್ಟರೆ. ಆದರೆ ಇನ್ನೊಂದು ಚಿಕ್ಕ ಕಲ್ಲಿದೆ, ಅದನ್ನು ಇಟ್ಬಿಟ್ಟು ನಾನು ಸೈಡಲ್ಲಿ ಇಡ್ತೀನಿ. ಬೆಳಗ್ಗೆಗೆಲ್ಲ ಚೆನ್ನಾಗಿ ಉಬ್ಬಿ ಬರುತ್ತೆ, ಅದು ನಾನು ನಿಮಗೆ ನಾಳಿನ ವ್ಲಾಗಲ್ಲಿ ತೋರಿಸ್ತೀನಿ. ಇಲ್ಲಿ ಇಡ್ತಾ ಇದ್ದೀನಿ, ನೀವಿಲ್ಲಿ ನೋಡ್ಬೋದು ಈ ಥರ ನಾನು ಕಲ್ಲು ಇಟ್ಬಿಟ್ಟು ಮೇಲೆ ಇಡ್ತೀನಿ. ಸೊ ಇದು ಉದ್ದಿನ ಬೇಳೆ ಹಿಟ್ಟು, ಕೆಳಗಡೆ ಇರೋದು ದೋಸೆ ಇಟ್ಟು, ಅದ್ರ ಮೇಲೆ ಒಂದು ಕಲ್ಲು ಇಟ್ಬಿಟ್ಟು ಇಡ್ತೀನಿ ಬೆಳಗ್ಗೆ ತನಕ. ಅದಾದಮೇಲೆ ಮುದ್ದೆನೂ ಸಹ ರೆಡಿಯಾಗಿದೆ. ಆ್ಯಂಡ್ ಸಾರು ಮತ್ತು ಸೌತೆಕಾಯಿ ಕಟ್ ಮಾಡ್ತಾ ಇದ್ದಾರೆ ಹಸ್ಬೆಂಡ್. ನಮ್ಮ ರಾತ್ರಿ ಊಟಕ್ಕೆ ಮುದ್ದೆ ಸಾರು ಮತ್ತು ರೈಸ್ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ. ಸೊ ಇಷ್ಟು ನಮ್ಮದು ರಾತ್ರಿ ಊಟಕ್ಕೆ. ಆ್ಯಂಡ್ ಊಟ ಮಾಡಿ ಪಾತ್ರೆ ತೊಳೆದ್ಬಿಟ್ಟು ಮಲ್ಕೋಬೇಕು ಇನ್ನು. ಸೊ ಫ್ರೆಂಡ್ಸ್, ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ನ ನಾನು ಇಲ್ಲಿಗೇನು ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ, ನನ್ನ ಫಿಫ್ತ್ ಮಂತ್ ಪ್ರೆಗ್ನೆನ್ಸಿಯ ಇಡೀ ದಿನಚರಿನ ಹೇಗಿತ್ತು ಅಂತ ಹೇಳಿ. ಐ ಹೋಪ್ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಾಮೆಂಟ್ಸ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ದಿನದ ಹೊಸ ವ್ಲಾಗಿನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.